ರಾಜ್ಯದ ಭರವಸೆಯ ಬೆಳಕಾದಂತ ರಾಮ ಮಂದಿರದ ಒಂದು ಮೂರ್ತಿಯ ಚಿಕ್ಕ ಕಾಣಿಕೆಯನ್ನ ನೀಡುತ್ತಾ ಇದ್ದೇವೆ. ತಮ್ಮ ಜೋರಾದ ಅಭಿಮಾನದ ಚಪ್ಪಾಳೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಗೌರವಿಸೋಣ. ಅನೇಕ ಗ್ರಂಥಗಳೊಂದಿಗೆ ಸರಳತೆಯ ಮುಖ್ಯಮಂತ್ರಿಗಳಾದಂತ ಸಿಂಪಲ್ ಸಿಎಂ ಎಂಬ ದೇಹ ವಾಕ್ಯಕ್ಕೆ ಭಾಜನರಾಗಿರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ರಾಜಗೌಡರು ಪುಷ್ಪವನ್ನು ನೀಡಿ ಅವರಿಗೆ ಗೌರವಿಸಿ ಸ್ವಾಗತಿಸಬೇಕಾಗಿ ಕ್ಷೇತ್ರದ ಅಕ್ಕಂದ್ರವರು, ಸಿರಿಯಣ್ಣ ದೊಡ್ಡಮನೆಯವರು, ಹನುಮಂತರಾಯರವರು, ನಂದಕುಮಾರ್ ಮಾಲಿಪಾಟೀಲ್ರವರು, ಪರಮಣ್ಣರವರು, ಜೊತೆಗೆ ಮಲ್ಲು ತಂಡಿನವರು ಜೊತೆಗೂಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲ ಸಚಿವರುಗಳಿಗೂ ಮತ್ತು ಕಂದಾಯ ಸಚಿವರುಗಳಿಗೂ ಸಮ್ಮುಖದಲ್ಲಿ ವಿಶೇಷವಾದಂತಹ ಗೌರವದ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ತಮ್ಮ ಅಭಿಮಾನದ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಎಲ್ಲ ಸಚಿವರನ್ನ ಗೌರವಿಸೋಣ. ಆಗಿರುವಂತ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದಾಗ ಅನೇಕ ಅಭಿವೃದ್ಧಿ ಕೆಲಸಗಳು ನೀರಿನಂತೆ ಹರಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಅಂತ ವಿಶೇಷವಾದ ಶುಭ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಗರನ್ನ ನೀಡಿ ವಿಶೇಷವಾದಂತ ಗೌರವದ ಸತ್ಕಾರವನ್ನ ನೆರವೇರಿಸ್ತಾ ಇದ್ದೇವೆ. ಬಹಳ ರಾಜಗೌಡರ ಕಾರ್ಯಕ್ರಮ ಅಂದ್ರೆ ಬಹಳ ವಿಶೇಷತೆ ಇರ್ತದೆ. ಅಂತ ರಾಜಗೌಡರ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿಗಳ ಸಚಿವರ ನೇತೃತ್ವದಲ್ಲಿ ಜಲಸಂಪನ್ಮೂಲ ಸಚಿವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೀತಿಯಾದಂತಹ ಕೆಲಸಗಳು ಸಾಂಗವಾಗಿ ನೆರವೇರ್ತಾ ಇವೆ. ಬಹುಭಾಗದ ರೈತರ ಕನಸಾಗಿರ್ತಕ್ಕಂಥ ಬೂದಿಹಾಳ ಪೀರಾಪುರ ಏತ ನೀರಾವರಿಗೆ ಶಂಕುಸ್ಥಾಪನೆ ನೆರವೇರ್ತಾ ಇದೆ. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲ ಒಟ್ಟು 1060 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ಕಾಮಗಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸಿ ಇದೇ ವೇದಿಕೆಯಲ್ಲಿ ಅಡಿಗಲನ್ನು ಕೂಡ ಹಾಕಿ ಉದ್ಘಾಟನೆಯನ್ನು ಕೂಡ ನೆರವೇರಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಎಲ್ಲ